ನಮಸ್ಕಾರ ಎಲ್ರಿಗೂ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಸೊ ಹೊಸ ಲೈಟ್ ಬಂದಿದೆ ಹೆಚ್ಚೇಜಿದು. ಸೊ ಅದಕ್ಕೆ ನಮ್ಮ ಗಾಡಿಗೆ ತಿರ್ಗಾ ಜಿಂಕೆಗೆ ಒಂದು ಮಾಡಿಫಿಕೇಶನ್ ಮಾಡ್ತಾಯಿದ್ವಿ. ಯಾವುದು ಒಂದು ಹೊಸ ಲೈಟ್ ಅಂದರೆ ಹೆಚ್ಚೇಜಿ ಲೈಟ್ಸು 60 watts ಒಂದು ಹೊಸ ಮಾಡಲ್ ಬಂದಿದೆ. ಸೊ ಏನು ಡಿಫ್ರೆನ್ಸು ಅಂದರೆ ನೋಡಿರ್ಬೋದು, ಸಿ ಕೆ ಗಾಡೀಲಿ ಗೋಲ್ಡ್ ರನ್ನರ್ ಹಾಕ್ಸ್ಕೊಂಡಿದ್ದಾನೆ ಆ ಒಂದು ಇದು. ಸೊ ಇದರಲ್ಲಿ ಫ್ಲ್ಯಾಶಿಂಗ್ ಆಪ್ಷನ್ ಇದೆ ಮತ್ತು ಬ್ರೈಟ್ನೆಸ್ ಕಂಟ್ರೋಲು. ಸೊ ಎರಡು ಆಪ್ಷನ್ ಇರೋದ್ರಿಂದ ಈ ಒಂದು ಲೈಟ್ನ ಹಾಕ್ಸ್ತಾ ಇದ್ದೀನಿ ನಾನು. ಏನಕ್ಕೆ ಅಂದರೆ ನಾನು ತುಂಬ ದಿವಸದಿಂದ ಹುಡುಕಿ, ಜಿ ಆರ್ ಲೈಟ್ ಬಂದು ತುಂಬ ಕಾಸ್ಟ್ಲಿ, 22,000. ಸೊ ಇದು ಬಂದು ಒಳ್ಳೆ 7,000 ರೂಪಾಯಿ. ಸೊ ಅದಕ್ಕೆ ಈ ಲೈಟ್ನ ಹಾಕ್ಸ್ಕೊತಾ ಇದ್ದೀನಿ. ಸೊ ಫಸ್ಟು ನಾನು ಯೂಸ್ ಮಾಡ್ತಾಯಿದ್ದು ಮ್ಯಾಟಾಗು ಮತ್ತು ಹೆಚ್ಜೆ ಮಿನಿ ಯೂಸ್ ಮಾಡ್ತಾಯಿದ್ದೆ. ಸೊ ಎರಡೂ ಯೂಸ್ ಮಾಡ್ತಾಯಿದ್ದೆ. ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಬೇಕು ಅಂದಿದ್ದೆ. ಹೈವೇಗಳಲ್ಲೆಲ್ಲ ನಾನು ನೋಡಿದ್ದೀರ ನಾವೆಲ್ಲ ರೈಡ್ ಮಾಡ್ಬೇಕಾರೆ. ಸೊ ಅದಕ್ಕೆ ಇದು ಒಂದೇ ಲೈಟಲ್ಲಿ ಬ್ರೈಟ್ನೆಸ್ಸು 60 watts ಇರೋದ್ರಿಂದ ಪರ್ಫಾರ್ಮೆನ್ಸ್ ಯಾವ ಥರ ಇದೆ ಮತ್ತು ನೋಡೋಣ, ಒಂದು ಬ್ರೈಟ್ನೆಸ್ಸು ಕ್ಲಿಯರ್ ವಿಸಿಬಿಲಿಟಿ ಎಲ್ಲ ಯಾವ ಥರ ಇದೆ ಅಂತ ಚೆಕ್ ಮಾಡೋಣ ಅಂತ ಇದ್ದೀವಿ. ಎಲ್ಲ ಆಲ್ರೆಡಿ ಎಲ್ಲ ಬಿಸ್ತವ್ರೆ. ತಿರ್ಗಾ ಜಿಂಕೆಗೆಲ್ಲ ಹಳೇದು ಹಳೇದು ನೋಡಿ, ಲೈಟ್ ಎರಡಿತ್ತು. ಇಲ್ಲೊಂದು ಬಿಚ್ಚಿಕಿರಿ ಮ್ಯಾಂಡಾಗು, ಒಂದ್ಸಲ ಇದೊಂದ್ಸಲ ಟ್ರೈ ಮಾಡೋಣ ಅಂತ. ಆಮೇಲೆ ಕಂಪ್ಯಾರಿಸಮ್ಮು ಎರಡು ಗಾಡಿ ಇದೆ, ಜಿ ಆರ್ ಮತ್ತು. ಬಟ್ ನೀವೇನಿಲ್ಲಂದ್ರು ಜಿ ಆರ್ಗು ಮತ್ತು ಹೆಚ್ಜೆಜಿ ಕಂಪೇರ್ ಮಾಡೋಕ್ಕಾಗಲ್ಲ ಯಾವಾಗೂ. ಪ್ರೈಸಲ್ಲಿ ಬೇಕಾದ್ರೆ ಕಂಪೇರ್ ಮಾಡ್ಬೋದು, ಮ್ಯಾಚ್ ಮಾಡ್ಬೋದು. ಬಟ್ ಆಪ್ಷನ್ನು ಸೇಮ್, ಜಿ ಆರಲ್ಲಿ ಏನು ಕೊಟ್ಟಿದ್ದಾರೆ ಅದ್ರಲ್ಲಿ ಕೊಟ್ಟಿದ್ದಾರೆ. ಬಟ್ ಒಂದು ಎಕ್ಸ್ಟ್ರಾ ಕೊಟ್ಟಿಲ್ಲ, ಇದು ಆರ್ ಎನ್ ಫ್ಲ್ಯಾಶಿಂಗ್ ಇಲ್ಲ. ಆರ್ ಎನ್ ಫ್ಲ್ಯಾಶಿಂಗ್ ಇದ್ದಿದ್ರೆ ಪಕ್ಕ ಜಿ ಆರ್ಗೆ ಒಂದು ಒಳ್ಳೆ ಲೈಟೇ ಅಂತ ಅನ್ಕೋಬೋದೈತೆ ಹೆಚ್ಜೆಜಿ. ಬಟ್ ಸಾಕು, ಡಬಲ್ ಮೋಡ್ಸ್ ಫ್ಲ್ಯಾಶ್ ಕೊಟ್ಟಿದ್ದಾರೆ. ಬಟ್ ಇನ್ನೂ ಏನು ಕೊಟ್ಟಿದ್ದಾರೆ ನಿಮಗೆ ಗೊತ್ತಾ? ಅಲ್ಲ ಕಣ, ಬೇರೆ ಮೊನ್ನೆ ಅಲ್ಲ ನಿಮಗೆ, ನಿನ್ನೆ ಫಿಟ್ ಮಾಡಿದ್ರಲ್ಲ. ಹೊಸ ಲೈಟ್ ಏನಾದರೂ ಫ್ಯೂಚರ್ಸ್ ಏನಾದರೂ ಗೊತ್ತಾ? ಹಾಂ, ಬ್ರೈಟ್ನೆಸ್ ಕಂಟ್ರೋಲ್ ಮಾಡ್ಕೋಬೋದು. ಏರ್ ಫಿಲ್ಟರ್ ಬಿಸ್ತಾ ಇದ್ದೀರಾ? ಯಾಕೆ? ಹಾಂ ಹಾಂ ಹಾಂ, ವೈರಿಂಗಾ ಬಿಸ್ತಾ ಇದ್ದಾರೆ? ನಮ್ಮದು ನಮ್ಮದು ಸಖತ್ ವೈರಿಂಗ್ ಇತ್ತು ಇದರಲ್ಲಿ. ಮತ್ತೆ ನೋಡಿ ಏನು ಅಂದರೆ ನೋಡಿ, ಇದೇ ಒಂದು ಸಿಕ್ಕೆ ತೋರಿಸೋ ಇದು ಕಂಟ್ರೋಲ್ ಹೆಂಗೆ ಅಂತ ನೋಡಿ. ಸೇಮೆ ಗಾಡಿ ಸಿಕ್ಕೆ ಗಾಡಿ ತೋರಿಸ್ತೀನಿ. ಗೋಲ್ಡ್ ರನ್ ಸೇಮ್ ಆಗಿದೆ. ಮತ್ತೆ ಡಬಲ್ ಟ್ಯಾಪ್ ಮಾಡಿದ್ರೆ ಸ್ವಲ್ಪ ಅಷ್ಟೇ ಸೇಮ್ ಇದೆ ಕೇಸಿಂಗ್ ಎಲ್ಲ. ಹಾಂ, ಇದು ಮಾತ್ರ ಚೇಂಜ್, ಮಿಕ್ಕಿದೆಲ್ಲ ಸೇಮ್. ಹಳೆ ಅಜ್ಜಿಲಿ ಹೆಂಗ್ ಬರ್ತಾಯ್ತು ಫ್ಲಿಪ್ಪು? ಇದು ಗೋಲ್ಡ್ ಅನ್ನ ಮೇಲೆ ಈ ತರ ಇದೆ, ಬರೀ ಜಸ್ಟ್ ಟೈಟ್ ಮಾಡೋದು ಪಕ್ಕ. ಸ್ವಲ್ಪ ಫೀಚರ್ಸ್ ಕಮ್ಮಿ ಮಾಡಿದ್ದಾರೆ, ಎಲ್ಲ ಒಂದೇ ತರ ಕೊಟ್ಟ ಕೇಸ್ ಕೊಡ್ತಾರೆ. ಹೌದು, ಜಿ ಆರ್ ಅಲ್ಲಿ ಸ್ಪಾಟ್ ಅಂಡ್ ಸ್ಪ್ರೆಡ್ ಇದೆ ಅಲ್ಲ, ಸ್ಪಾಟ್ ಅಂಡ್ ಸ್ಪ್ರೆಡ್ ಇದೆ. ಮತ್ತೆ ಆರ್ ಅಂಡ್ ಫ್ಲ್ಯಾಶ್ ಇದೆ. ನಿಂದಲ್ಲಿ ಏನೇ ಇತ್ತು ಫ್ಲ್ಯಾಶ್ ಆಪ್ಷನ್? ಆರ್ ಅಂಡ್ ಫ್ಲ್ಯಾಶ್ ಮಾಮೂಲಿ. ಹಾಂ, ಅದಾದ್ಮೇಲೆ ಮಾಮೂಲಿ ಬಟನ್ ಹೋಗ್ಬಿಟ್ಟು ಕಟ್ಟೆ ಕಟ್ಟೆ ಫ್ಲ್ಯಾಶಿಂಗ್. ಮೂರು ಆಪ್ಷನ್ ಎರಡು ಇದೆ ಅಂತ ನೋಡಬೇಕು. ನಾನು ಚೆಕ್ ಮಾಡ್ತೀನಿ. ಬಜೆಟ್ ಫ್ರೆಂಡ್ಲಿ, ಬಜೆಟ್ 700 ರೂಪಾಯಿ ಓನ್ಲಿ. ರೈಡರ್ ಸರ್ ಅಲ್ಲಿ ಮಾತ್ರ 700 ರೂಪಾಯಿ, ಬೇರೆ ಕಡೆ ಗೊತ್ತಿಲ್ಲ. ಬೇರೆ ಕಡೆ ಕಾಸ್ಟ್ಲಿ ಇದೆ. ಹೆಚ್ಜಿಆರ್ ಸೈಡ್ ಅಲ್ಲಿ ಕಾಸ್ಟ್ಲಿ ಇದೆ. ಬಟ್ 700 ರೂಪಾಯಿ ಇವಾಗಿನ ಆಫರ್ ಬಿಟ್ಟಿದೆ. 800 ನನ್ನ ಗಾಡಿನೆಲ್ಲ ಬಿಚ್ಚಾಕ್ಬಿಟ್ರಲ್ಲಪ್ಪ ಒಂದು ಲೈಟ್ ಹಾಕ್ಸೋಕ್ಕೆ. ಏನಿಲ್ಲ ನೋಡಿ ನಮ್ಮ ಬಿಕ್ಕಲ್ಲಿ. ಆದರೂ ಈ ಚಿಕ್ಕ ಗಾಡಿ 2 ಸಲ ಲಡಾಕ್ ಮಾಡಿದ್ದೀನಿ, ಅದೇ ಗ್ರೇಟ್. ಅದೇ ಕೂಡ ಓಲ್ಡ್ ಮೋಟ್ರ್ ಕೂಡ ಇವತ್ತೆಲ್ಲ ಈಗಲೂ ಓಲ್ಡ್ ಮೋಟ್ರ್ ಅವರೇ ಜಾಸ್ತಿ ದಿನ ಬದುಕ್ತಾ ಇರೋದು ಗೊತ್ತಾ? ಓ, ಹೊಸಬ್ರೆಲ್ಲ ನೋಡಿದ್ಯಲ್ಲ 30-40 ಔಟು. ಏನು ಸರ್, ಓಲ್ಡ್ ಮೋಟ್ರ್ ಬೆಸ್ಟಾ ನ್ಯೂ ಮೋಟ್ರ್ ಬೆಸ್ಟಾ? ಓಲ್ಡು. ನೀವು ಓಲ್ಡಾ ಗೋಲ್ಡು? ನೀವಾ? ಅಲ್ಲ ನೋಡಿ ಹೆಂಗೆ ಅವಾಗೆ ರೈಡ್ರು. ಎಲ್ಲ ಎಲ್ಲೆಲ್ಲಿ ರೈಡ್ ಮಾಡಿದ್ದೀರ ನೀವು? ಕನ್ಯಾಕುಮಾರಿಯಿಂದ? ಅಲ್ಲ ಇಲ್ಲಿಂದ ಕನ್ಯಾಕುಮಾರಿ. ಇಲ್ಲಿಂದ ಕನ್ಯಾಕುಮಾರಿ ಅಷ್ಟೇನಾ? ನೋಡಿ ಅವಾಗೆ ಇದೇ ಗಾಡಿ ನಾವು ಹೋಗಿರೋದು. ಅದೇ ಗಾಡಿ ಇಲ್ಲ. ನೀವೇನಾದ್ವ ನೀವೇನಾದ್ವ ನೋಡಿ
ನಡೀತಾ ಇದೆ ವರ್ಕು, ಎಲ್ಲ ಹಳೆ ವೈರಿಂಗ್ ಹಾರ್ನೆಸ್ ಎಲ್ಲ ಬಿಸ್ತಾ ಇದ್ದೀವಿ. ಅಂದರೆ ಏನು ಮ್ಯಾಡಾಗು ಮತ್ತು ಹೆಜ್ಜೆಜಿಗೆ ಹಾಕಿದೀವಲ್ಲ ಅದೆಲ್ಲ ಫುಲ್ಲು ರಿಮೂವ್ ಮಾಡಿ. ಸೊ ನೋಡಿ ಫೈನಲಿ ಹೆಜ್ಜೆಜಿ ಹೊಸ ಲೈಟ್ ಫಿಟ್ಟಿಂಗ್ ಆಗಿದೆ. ಸೊ ಫಸ್ಟು ನಂದು ಏನು ಇದು ಮ್ಯಾಡಾಗು ಪ್ಲಸ್ ಮಿನಿ ಎರಡು ಇತ್ತು, ಇವಾಗ ಒಂದೇ ಲೈಟು. ಸ್ವಲ್ಪ ದೊಡ್ಡದಿರೋದ್ರಿಂದ ಪವರ್ ಆಗಿದೆ ಅಂತ ಚೆಕ್ ಮಾಡೋಣ ಒಂದ್ಸಲಿ. ಅಂದರೆ ಬ್ರೈಟ್ನೆಸ್ ಪವರು ನೋಡೋಣ ಹಿಂಗೆ ಹಿಂಗೆ ಕಾಣಿಸ್ತಿರ್ಬೇಕು. ಓಕೆ, ಈಗ ಡಿಫ್ರೆನ್ಸು ಚೆಕ್ ಮಾಡೋಣ. ಸಿ ಕೆ ಗಾಡಿದು, ಸಿ ಕೆ ಗಾಡಿದು ಇಲ್ಲೇ ಇದೆ ನೋಡಿ. ಸಿ ಕೆ ಗಾಡಿದು ಜಿ ಆರ್ ಲೈಟ್, ಇದು ಸ್ವಿಚ್ ಎಲ್ಲ ನೋಡ್ಬೋದು ಸೇಮ್ ಜಿ ಆರು, ಫಿಲ್ಟರ್ ಎಲ್ಲ ಇದೆ. ಈ ಒಂದು ಸ್ವಿಚ್ ಇತ್ತು, ಇದರಲ್ಲೇ ಅವ್ರದ್ದು ಸೇಮ್ ಕಂಟ್ರೋಲ್ ಎಲ್ಲ ಇತ್ತು. ಸೊ ಇದೇ ಆಪ್ಷನ್ನ, ಸೊ ಇದೇ ಆಪ್ಷನ್ನ ನಮ್ಮ ಇದ್ರಲ್ಲಿ ಕೊಟ್ಟಿದ್ದಾರೆ ಹೆಜ್ಜೆ ಜಿ ಲೈಟಲ್ಲಿ ಫ್ಲ್ಯಾಶಿಂಗ್ ನೋಡಿ. ಕೀ ಆನ್ ಮಾಡಿದ್ರೆ ಈ ಥರ ಲೈಟು ಬರುತ್ತೆ, ಆನ್ ಇರ್ತದೆ, ಆಫ್ ಆನ್ ಆ್ಯಂಡ್ ಆಫ್ ಮಾಡ್ಬೋದು. ಬಟ್ಟು ಜಿ ಆರಲ್ಲಿ ಆನ್ ಆ್ಯಂಡ್ ಆಫ್ ಇಲ್ಲ. ಮೂಡ್ಸ್ ಚೆಕ್ ಮಾಡೋಣ ಫ್ಲ್ಯಾಶಿಂಗ್ ಯಾವ ಥರ ಇದೆ ಅಂತ ಹೊಡಿಬೇಕಾದ್ರೆ. ಒಂದ್ಸಲ ಬ್ರೈಟ್ನೆಸ್ ನೋಡಿ, ಇವಾಗ ಕಡಿಮೆ ಜಾಸ್ತಿ ಇದೆ, ಕಡಿಮೆ ಮಾಡ್ತೀನಿ ನೋಡಿ ಹೆಂಗೆ ಬರುತ್ತೆ ಅಂತ. ಹಾಂ ನೋಡಿ, ಕಡಿಮೆ ಆಗ್ತದೆ, ಫುಲ್ಲು ಕಡಿಮೆ ಆಯಿತು ಫುಲ್ಲು. ಹಾಂ ಸೂಪರ್. ಇದೇನು ಅಂದರೆ ಡಿಫ್ರೆನ್ಸು, ಈಗ ನೀವು ಸಂಜೆ ಹೊತ್ತು ಹೋಗ್ತಾ ಇರ್ತೀರಾ, ಇನ್ನೂ ಸ್ವಲ್ಪ ಕತ್ಲೆ ಆಗಿಲ್ಲ ಅಂದರೆ ಬ್ರೈಟ್ನೆಸ್ ಕಡಿಮೆ ಮಾಡ್ಕೊಂಡು ಜಸ್ಟ್ ಒಂದು ಆಪೋಸಿಟ್ ಅವ್ರಿಗೆ ವಿಸಿಬಲ್ ಆಗಿ ಕಾಣಿಸೋ ಥರ ಮಾಡ್ಕೋಬೋದು. ನೈಟು ನಿಮಗೆ ಬ್ರೈಟ್ನೆಸ್ ಬೇಕಂದರೆ ಮಾಮೂಲಿ ಜಾಸ್ತಿ ಮಾಡ್ಕೋಬೋದು ನೋಡಿ, ಬ್ರೈಟ್ನೆಸ್ ಜಾಸ್ತಿ ಆಯಿತು. ಸೂಪರ್, ಚೆನ್ನಾಗಿದೆ, ಒಳ್ಳೆ ಆಪ್ಷನ್. ಇದಕ್ಕೋಸ್ಕರ ಹಾಕ್ಸ್ಕೊಂಡಿದ್ದೆ ಅಷ್ಟೇ. ನೋಡೋಣ ಡಿಫ್ರೆನ್ಸ್ ಚೆಕ್ ಮಾಡೋಣ, ಕಂಪ್ಯಾರಿಸನ್ ಮಾಡೋಣ ಆ ಲೈಟು ಈ ಲೈಟು ಯಾವ ಥರ ಇದೆ ಅಂತ. ನೋಡಿ ಪವರ್ ಚೆಕ್ ಮಾಡ್ತಾ ಇದ್ದೀವಿ, ಬ್ರೈಟ್ನೆಸ್ ಪವರು ಆ ಥರ ಇದೆ. ನೋಡೋಣ ಇನ್ನೂ ನೈಟ್ ಟೈಮಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ. ಕಡಿಮೆ ಆಯಿತು, ಕಡಿಮೆ ಆಯಿತು. ಹಾಂ ನೀವು ಬ್ರೇಕ್ ಮಾಡಿ, ಫುಲ್ ಬ್ರೇಕ್ ಮಾಡಿ. ಹಾಂ ಬ್ರೇಕ್ ಮಾಡಿ, ಹಾಂ ಫುಲ್. ಹಾಂ ಹಾಂ ಆಫ್ ಆಯ್ತು, ರೆಡಿಯ. ಮಾಡಿ ಮಾಡಿ, ಹೇಳೋದಲ್ಲ ಪ್ರೈ ಫುಲ್ ಕಟ್ ಇವಾಗ ಇದು ಮಾಡ, ಆಫ್ ಮಾಡಲ ಇದು ಅಣ್ಣ. ಒಂಚೂರು ಸೈಡ್ ಬರ್ತೀರಾ ಅವ್ರಿಬ್ರು? ಡಿಫ್ರೆನ್ಸ್ ಇದೆ, ಆಫ್ ಮಾಡು, ಆಫ್ ಮಾಡು. ಮಾಡಿದ್ಯಾ? ಓಕೆ ನೋಡಿ, ಆಫ್ ಮಾಡ್ತೀನಿ, ಸಿಗ ಆನ್ ಮಾಡು, ಮಾಡೋ. ಹಾಂ ನೋಡಿ, ಬ್ರೈಟ್ನೆಸ್ ಪವರು ಇದ್ದೇ ಇದೆ, ಲೂಮಿನಿಯಸ್ ಮೇಲೆ ಇದಾಗುತ್ತೆ. ಇದು 40 ವ್ಯಾಟ್ಸ್, ಇದು 40-60, ಬಟ್ ಲೂಮಿನಿಯಸ್ ಪವರು ಜಾಸ್ತಿ ಇದೆ ಅಷ್ಟೇ ನೋಡಿ. ಇವಾಗ ನಂದು ಆನ್ ಮಾಡ್ತೀನಿ ನೋಡಿ, ಆನ್ ಮಾಡು. ಹಾಂ ಇದೆ ಇದೆ, ಬಟ್ ಓಕೆ ಅಮೌಂಟು ಕಡಿಮೆ ಇರೋದ್ರಿಂದ. ಹಾಂ ಇನ್ ಫ್ಲ್ಯಾಶ್ ಮಾಡು. ನೋಡಿ ಇಷ್ಟು ಕಂಟ್ರೋಲ್ ಇದೆ, ಹೋಲಿ ಬಿಡು ಅಲ್ಲಿಂದೇ ದೊಡ್ಡದು ನೋಡಿ, ಎರಡು ಲಚ ಲಚ ಅಂತ ಹೊಡಿತಿದೆ. ಇದೆ ಡಿಫ್ರೆನ್ಸ್ ಅಂತ ಇರುತ್ತೆ, ಬಟ್ ಪ್ರೈಸ್ಗೋಸ್ಕರ ಅಡ್ಜಸ್ಟ್ ಮಾಡ್ಕೋಬೇಕು. ಹಾಂ ಆಫ್ ಮಾಡ್ದ? ಹಾಂ ಇದರಲ್ಲಿ ಆಫ್ ಆಗಿದೆಯೋ ಆನ್ ಆಗಿದೆ ಇನ್ನು ಆನ್ ಮಾಡಿದ್ರೆ. ಇದರಲ್ಲಿ ಏನು ಅಂದರೆ ಯಾವಾಗಲೂ ಗಾಡಿ ಆನ್ ಅನ್ನೋದ್ರೆ ಯಾವಾಗಲೂ ಆನ್ ಇರ್ತದೆ.
ನೋಡಿ ನೋಡಿದ್ರಲ್ಲ ಯಾವ ತರ ಇತ್ತು ಅಂದ್ರೆ ಬ್ರೈಟ್ನೆಸ್ ಜಿ ಆರ್ ಇರೋದು ನೋಡಿ. ಇಲ್ಲೇ ಇಲ್ಲೇ ಗೊತ್ತಾಗುತ್ತೆ ಸ್ಕ್ರೀನ್ ಮೊಬೈಲಲ್ಲೇ ಇದು ಎಷ್ಟು ಬ್ರೈಟ್ನೆಸ್ ಇದೆ ಅದು ಹೆಂಗಿದೆ ಅಂತ. ಬಟ್ ಓಕೆ ಅಂತ ನಡೆಯುತ್ತೆ. ಇಲ್ಲ ಕಣ ಇಲ್ಲ ಆನ್ ಮಾಡು. ಅಲ್ಲ ಬಟ್ ಸೈಡಿಂದ ಆನ್ ಮಾಡು ಬೈಲಿ. ಇವಾಗ ನೋಡು ನೋಡಿ ಬೈಲಿ ಇಲ್ಲಿ ನನ್ನ ಸ್ಕ್ರೀನ್ ನೋಡಿ ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ನೋಡೋಣ. ಹೇಳೋಕ್ಕಾಗಲ್ಲ ಒಂದೊಂದು ಆ್ಯಂಗಲಲ್ಲಿ ಒಂದೊಂದು ಥರ ಕಾಣಿಸ್ತಾ ಇದೆ. ಇದು ಡೈರೆಕ್ಟ್ ಆಗೋದು ಇವಾಗ ಇದು ನೋಡಿ ಇಲ್ಲಿ ಬಂದಾಗ ಇಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ಇವ್ನು ಹೆಜ್ಜೆ ಹೆಜ್ಜೆಗೆ ವಿಡಿಯೋ ಮಾಡೋಕೆ ಬಂದಿದ್ಯಾ ಜಿ ಆರ್ ವಿಡಿಯೋ ಮಾಡೋಕೆ ಬಂದಿದ್ಯಾ ಗೊತ್ತಾಗ್ತಿಲ್ಲ. ಅಲ್ಲ ನೀವು ಯಾವ್ದಕ್ಕೆ ವಿಡಿಯೋ ಮಾಡೋಕೆ ಬರ್ತಾಯ್ಯ ನೋಡಿ ಆದಿಶ್ವರೇ ಹೆಜ್ಜೆ ಹೆಜ್ಜೆ ಲೈಟು ವಿಡಿಯೋ ಮಾಡಿ ಜಿ ಆರ್ಗೆ ಪ್ರಮೋಟ್ ಮಾಡ್ತಾರೆ. ನಿಜವಾಗ್ಲು ಒಳ್ಳೆ ವರ್ತೆ ಸಕ್ಕದಾಗಿದೆ ಸಾಕು ಇಷ್ಟು ಪವರು. ಬೇರೆಯವ್ರಿಗೆ ಜಾಸ್ತಿ ಪವರ್ ಕೊಟ್ಬಿಟ್ಟು ಪಾಪ ಆಕ್ಸಿಡೆಂಟ್ ಆಗೋ ಕಾರಣಕ್ಕರ್ಥ ಆಗೋದು ಬೇಡ. ಈ ಥರ ಇನ್ನೊಂದು ಏನಾಗುತ್ತೆ ಗೊತ್ತಾ, ಒಂದು ನಿಮಿಷ ಕೇಳಿರಿ ಕಂಪ್ನಿಯವರು ಒಂದು ನಿಮಿಷ ಕೇಳು. ಕಂಪ್ನಿಯವರು ಏನಕ್ಕೆ ಜಾಸ್ತಿ ಹೈ ಪವರ್ ಕೊಡಲಿಲ್ಲ? ನೀನು ಆ ಥರ ಹೈ ಪವರ್ ಕೊಡ್ತೀಯ ಪಾಪ ಯಾರೋ ಎಲ್ಬೋರ್ಡ್ ಇರ್ತಾನೆ ಆನ್ ನೋಡಿ ಯಾರಿಗಾರು ಇಕ್ಬಿಡ್ಲಿ ಅಲ್ವಾ. ಲಾರಿಯವರು ಹಾಕ್ಸ್ಕೊಳೋದು ಎಕ್ಸ್ಟ್ರಾ. ಇವ್ರ ಕಂಪ್ನಿ ಇದು ಇವರು 90/100 100/120 ಅಂತ ಇರುತ್ತೆ ಆಪ್ಷನ್. ಅವರು ಲಾರಿ ಡ್ರೈವರು, ನೀನು ಯಾರು ಡ್ರೈವರ್? ನೀನೆಲ್ಲ ಯಾರು ಲೀಗೇಜ್ ಕೊಡ್ತಾ ಇದೆಯಾ? ಲೋ ಅವರು ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾರೋ, ನೀನು ಯಾರು ಟ್ರಾನ್ಸ್ಪೋರ್ಟ್ ಮಾಡ್ತೀವೋ? ನಿಂಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸೀ ಇದು ಸಾಕು ಚಿಕ್ಕದು. ಸೊ ಆಮೇಲೆ ಇನ್ನೊಂದು ನೋಡಿ, ಇದರಲ್ಲಿ ಬ್ರೈಟ್ನೆಸ್ ಕಂಟ್ರೋಲ್ ಮಾಡ್ಕೊಂಡು ಇರೋದ್ರಿಂದ ತೋರಿಸ್ತೀನಿ ತಡಿ. ಕಡಿಮೆ ಆಯ್ತಯ್ಯಾ? ಇಲ್ಲ ಆಗ ಗೊತ್ತಾಗತ್ತೆ. ಹಾಂ ಇವಾಗ ಕಡಿಮೆ ಆಯ್ತು. ಇಲ್ಲ ಉಲ್ಟಾ ಮಾಡಿದೆ, ಉಲ್ಟಾ ಮಾಡಿದೆ. ಹಾಂ ನೋಡು, ಹ್ಞೂ ಫುಲ್ಲು ನೋಡಿ ರೆಡ್ಯೂಸ್ ಮಾಡಿದೆ. ಇವಾಗ ಬ್ರೈಟ್ನೆಸ್ ಫುಲ್ ರೆಡ್ಯೂಸ್ ಇದೆ. ಇಂದು ಮಾಡಿದ ಅಲ್ಲ ಕಣ್ಕ್ ಬೀಳಕ್ಕಾಗಲ್ಲ. ಸೂಪರ್.